ನೋಡಿ ಸರ್, ಶೇಂಗಾ ನಮ್ದು 160 ರೂಪೀಸ್ ಕೆಜಿ ಹೋಗ್ತದೆ. ನಮ್ದು ಗವರ್ನಮೆಂಟ್ ಮಾರ್ಕೆಟ್ ರೇಟ್ ಏನ್ ಇದ್ರೂ ನಮ್ಗೆ ಏನ್ ಸಂಬಂಧ ಇಲ್ಲ ಸರ್. ತುಂಬಾ ಸೈಜ್ ಕಂಡಿಷನ್ ಪೌಡರ್ ಇದು, ಇದು ಶೇಂಗಾ. ಇದು ನಮಸ್ಕಾರ ಎಲ್ಲರಿಗೂ, ಎಲ್ಲ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಸರ್. ನಾನು ಇವತ್ತು ಶೇಂಗಾ ಮಳೆಗಾಲದಂತ ಶೇಂಗಾ ನಾವು ಇವತ್ತು ಬಿತ್ತಾ ಇದೀವಿ. ಎಲ್ಲ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ಯೂರ್ ಆರ್ಗ್ಯಾನಿಕ್ ನಲ್ಲಿ ನಾವು ಬೆಳೀತಾ ಇರೋದು. ಇದು ನಮ್ದು 4ನೇ ವರ್ಷ ಸರ್. ಇದು ನಮ್ದು ನಾವ್ ಇದಕ್ಕೆ ನಾವ್ ಹಾಕ್ತಕ್ಕಂಥದ್ದು ಒಂದು ಕೂಬಾ ಸೈಡ್ ಕಂಡೀಷನರ್ ಪೌಡರ್ ಸರ್. ಇದು ಕೂಬಾ ಸೈಡ್ ಕಂಡೀಷನರ್ ಪೌಡರ್ ಸರ್. ಇದು ನಾವು 1 ಎಕರೆಗೆ ನಾವು 1 ಚೀಲ ಬಳಸೋದು. ನಾವು ಆಮೇಲೆಲ್ಲ ಮತ್ತೆ ಈಗ ಹಾಕ ಮುಂದೆ 1 ಚೀಲ ಬೆಳಿತೀವಿ, ಮತ್ತೆ ಹಾಕ ಮುಂದೆಲ್ಲ 1-15 ದಿನ ಆದ್ಮೇಲೆಲ್ಲ ಮತ್ತೆ ಕುಬಾರ್ ಅವ್ರದ್ದು ಗ್ರೋತ್ ಪರ್ಮೀಟರ್ ನಾವು ಕೊಡ್ತಾ ಇರ್ತೀವಿ, ಮತ್ತೆ ಜೀವಾಮೃತ ಕೊಡ್ತಾ ಇರ್ತೀವಿ ಸರ್. ಇದು ಕುಬಾ ಸೈಡ್ ಕಂಡೀಷನ್ ಪೌಡರ್. ಇದು ಇದು ಶೇಂಗಾ. ಇದು ನಾವು ಹೆಚ್ಚುವಲ್ಲಿ ಯಾವಾಗಲೂ ಉತ್ತರದೊಳಗೆ ಮಳೆಗಾಲ ಮುಗಿದ್ಮೇಲೆ ಬೆಳೀತಾ ಇದ್ವಿ, ಬಟ್ ನಮ್ಗೆ ತುಂಬಾ ಆರ್ಡರ್ ಇರೋದ್ರಿಂದ ನೋಡಿ ಸರ್, ಶೇಂಗಾ ನಮ್ದು 160 ರೂಪೀಸ್ ಕೆಜಿ ಹೋಗ್ತದೆ. ನಮ್ದು ಗವರ್ನಮೆಂಟ್ ಮಾರ್ಕೆಟ್ ರೇಟ್ ಏನ್ ಇದ್ರು ನಮ್ಗೆ ಏನ್ ಸಂಬಂಧ ಇಲ್ಲ ಸರ್. ನಾವು ಏನ್ ರೈಟ್ ಫೈನಲ್ ಮಾಡ್ತೀವಿ ಅದೇ ಫೈನಲ್. ಮತ್ತೆ ಜೀವಾಮೃತ ಯೂಸ್ ಮಾಡಿರೋದ್ರಿಂದ ತುಂಬಾ ಟೇಸ್ಟ್ ಆಗಿರ್ತದೆ ಸರ್ ಶೇಂಗಾ. ನಾನ್ ಮತ್ತೆ ಪ್ರತಿ 15 ದಿನಕ್ಕೊಮ್ಮೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೇನೆ. ಯಾರಿಗಾದ್ರೂ ಬೇಕಂದ್ರೆ ಈಗಲೇ ನೀವು ನಮ್ಗೆ ಆರ್ಡರ್ ಕೊಡ್ಬೋದು ಸರ್. ಕುಬಾರ್ ಅವ್ರದ್ದು ಗ್ರೋತ್ ಪ್ರೊಮೋಟರ್ ಇದೆ, ಹಾರ್ಟಿಕಲ್ಚರ್ ಐಲ್ ಇದೆ, ಜೀವಾಮೃತ ಬಳಸ್ತೀನಿ ಸರ್, ಗೋಕುಪಾಮೃತ ಬಳಸ್ತೀವಿ, ಮತ್ತೆ ನೀಮ್ ಆಯಿಲ್ ನ ಜಾಸ್ತಿ ಬಳಸ್ತೀವಿ ಸರ್. ನೀಮ್ ಆಯಿಲ್ ನಾನು ಕಳೆದ ಬಾರಿ ಇಲ್ಲಿ ಪಪ್ಪಾಯಿ ಹಾಕಿದ್ದೆ ಸರ್. ಯಾವುದೇ ಬೆಳೆ ಇರಲಿ ನಾನು ಬೆಳಿತಕ್ಕಂಥದ್ರಲ್ಲಿ ಕುಬಾ ಸೈಲ್ ಕಂಡೀಷನರ್ ಭಾಳ ಬಳಸ್ತೀನಿ ಸರ್ ನಾನು. ಇದರಿಂದ ನಂಗೆ ಭಾಳ ಹೆಲ್ಪ್ ಆಗಿದೆ ಸರ್, ತುಂಬ ಹೆಲ್ಪ್ ಆಗಿದೆ. ನಾನು ಎಲ್ಲ ರೈತರಲ್ಲಿ ವಿನಂತಿ ಮಾಡ್ತೇನೆ, ತಾವು ಕೂಡ ಆರ್ಗ್ಯಾನಿಕ್ ಮಾಡ್ಕೋಬೇಕಂತ ವಿನಂತಿ ಮಾಡ್ತೇನೆ. ಪೌಷ್ಟಿಕಯುಕ್ತವಾದಂತಹ ವಿಷಮುಕ್ತವಾದಂತಹ ಆಹಾರವನ್ನ ಬೆಳೆಯೋಣ. ಸಂದರ್ಭದಲ್ಲಿ ಕುಬಾ ಸರ್ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ.